ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ವರ್ಷ ತುಂಬಿದ ಹರ್ಷದಲ್ಲಿ ಅಫಾಜ್ ಅಕಾಡೆಮಿ ನೋ ಕ್ಯಾಮ್ರಾ ನೋ ಟ್ರೈಫಾಡ್ ಒನ್ ಮ್ಯಾನ್ ವಿತ್ ಒನ್ ಸಿಂಗಲ್ ಸ್ಮಾರ್ಟ್ ಫೋನ್ ಒನ್ ಇಯರ್ ಸಕ್ಸಸ್ಫುಲ್ ಜರ್ನಿ ವಿತ್ ಅ ಯು ನಮಸ್ಕಾರ ವೀಕ್ಷಕರೇ ನಾನು ತೇಜಸ್ವಿನಿ ಜಿ ಅಪ್ಪಾಜ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಷ ತುಂಬಿದ ಹರ್ಷದಲ್ಲಿದ್ದೀವಿ ಸೊ ಆ ವರ್ಷ ಯಾವ ರೀತಿಯಾದಂಥ ವರ್ಷ ಇತ್ತು ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡೋಣ ಇದೊಂದು ಸಹಜ ಮೋಟಿವೇಶ್ನಲ್ ಸ್ಟೋರಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಬಿಕಾಸ್ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಇಲ್ಲದೇ ಇದ್ರೂ ಕೂಡ ನಾವು ಯಾವುದಾದ್ರೂ ಕೆಲಸವನ್ನು ಮಾಡಬೇಕು ಅನ್ನೋಂಥ ಹವ್ಯಾಸ ನಮ್ಮಲ್ಲಿ ಇತ್ತು ಅಂತಂದರೆ ಆ ಕೆಲಸವನ್ನು ನಾವು ಮಾಡಬಹುದು ಅನ್ನೋದಕ್ಕೆ ಒಂದು ಸಣ್ಣ ಮೋಟಿವೇಶನ್ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಸಿಗಬಹುದು ಓಕೆ ಜರ್ನಿ ಸ್ಟಾರ್ಟ್ ಮಾಡೋದು ನಾನು ಅಪ್ಪಾಜ್ ಅಕಾಡೆಮಿಯನ್ನು ಯಾವುದೋ ಒಂದು ಒಂದು ಅಕಾಡೆಮಿಯನ್ನು ತೆಗಿಬೇಕಾದ್ರೂ ಒಂದು ಅದರಲ್ಲಿ ಹಿಂದೆ ಒಂದು ಯಾವುದಾದ್ರೂ ಅರ್ಥ ಇರುತ್ತೆ ಸೊ ಅಪಾಸ್ ಅಕಾಡೆಮಿಯನ್ನು ತೆಗಿಬೇಕು ಅನ್ನುವಂಥ ನನ್ನ ಹಾಬಿ ನಾನು ಏನಾದರೂ ಯಾವುದಾದ್ರೂ ನಾಲೆಜನ್ನು ಸೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಹಾಬಿ ಸೊ ಆ ಹಾಬಿಯನ್ನೇ ನಾನು ಅಪಾಸ್ ಅಕಾಡೆಮಿ ಅಕಾಡೆಮಿಯ ಮೂಲಕವಾಗಿ ನಿಮ್ಮ ಜೊತೆಗೆ ಆ ಒಂದು ವಿಷಯವನ್ನು ಯಾವ ನನಗೆ ಗೊತ್ತಿರುವಂಥ ವಿಷಯವನ್ನು ನಿಮ್ಮ ಜೊತೆಗೆ ಪ್ರಾಮ್ಟಾಗಿ ಹಂಚಿಕೊಳ್ತಾ ಇರೋದು ಓಕೆ ದೆನ್ ನಾನು ಅಕಾಡೆಮಿಯನ್ನು ತೆಗಿಬೇಕಾದ್ರೂ ಟೆಕ್ನಿಕಲ್ ಸಪೋರ್ಟ್ ಯಾವುದೇ ರೀತಿಯಾದಂಥ ಟೆಕ್ನಿಕಲ್ ಸಪೋರ್ಟನ್ನು ನಾನು ಪಡೆದುಕೊಂಡಿಲ್ಲ ಜೊತೆಗೆ ಐ ಆಮ್ ನಾಟ್ ಅ ಟಕ್ಕಿ ಓಕೆ ಬೇಸಿಕಲಿ ನನ್ನ ಸೈನ್ಸ್ ಸ್ಟೂಡೆಂಟ್ ಆಗಿರಬಹುದು ಆದ್ರೂ ಕೂಡ ಯಾವುದೇ ರೀತಿಯಾದ ಟೆಕ್ನಿಕಲ್ ನಾಲೆಜ್ ದಟ್ ಮಚ್ ಟೆಕ್ನಿಕಲ್ ನಾಲೆಜ್ ನನಗಂತೂ ಇರಲಿಲ್ಲ ಆದ್ರೂ ಕೂಡ ನನಗೆ ಚಾನಲ್ ತೆಗಿಬೇಕು ಅನ್ನೋವಂಥ ಆಶೆ ಆಯಿತು ಅದಕ್ಕೆ ನನ್ನ ಸ್ನೇಹಿತರ ಸಹಕಾರನೂ ಕೂಡ ಸಿಕ್ತು ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಚಾನಲನ್ನು ತೆಗೆದೆ ಸ್ನೇಹಿತರೆ ಓಕೆ ಆ ಒಂದು ಜರ್ನಿ ಎಲ್ಲಿಗೆ ಹೋಗ್ಬಿಡ್ತು ಅಂತ ನೋಡೋದಾದರೆ ಇವತ್ತು ಆ ಪದ ಅಕಾಡೆಮಿಯನ್ನು ನೀವು ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಬೋದಾಗಿದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದಾಗಿದೆ ಟ್ವಿಟರ್ನಲ್ಲಿ ಫಾಲೋ ಮಾಡ್ಬೋದಾಗಿದೆ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕವಾಗಿ ನಾವು ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಕೂಡ ಪಡ್ಕೊಳ್ಬೋದಾಗಿದೆ ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದರೆ ಒತ್ತು ಚಾನಲ್ ಪ್ರೊವೈಡ್ಸ್ ಯು ಏನನ್ನ ನಮ್ಮ ಚಾನಲ್ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅಂತಂದರೆ ಬೇಸಿಕಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೂಲಕ ಟಿಲ್ ಟುಡೇ ನೀವು ನೋಡ್ಬೋದು ಬರೋವಿಂಗ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಾನು ಒಂದು ಫಸ್ಟ್ ವಿಡಿಯೋವನ್ನು ಮಾಡಿದ್ದೆ ಸ್ನೇಹಿತರೆ ಅದಕ್ಕೆ ನಿಮ್ಮ ಉತ್ತಮ ಪ್ರ ಪ್ರತಿಕ್ರಿಯೆ ಸಿಕ್ಕಾದ ಮೇಲೆ ನಾನು ಮುಂಬರುವ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಂತರದಲ್ಲಿ ಜನರಲ್ ಕನ್ನಡವನ್ನು ಎಫ್ ಡಿ ಎಸ್ ಡಿ ಎ ಕಾಲಾದ ನಂತರ ನಾವು ಪ್ರಾರಂಭ ಮಾಡಿದ್ವಿ ಅದಕ್ಕೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ನಂತರ ಇತ್ತೀಚೆಗೆ ನಾವು ಲಾಕ್ಡೌನ್ ಆದ ನಂತರ ಎಲ್ಲ ಜಾಬ್ ನೋಟಿಫಿಕೇಷನ್ಗಳು ಕೂಡ ಕ್ಯಾನ್ಸಲ್ ಆಗಿದೆ ಅಂತೇಳಿ ವಿದ್ಯಾರ್ಥಿಗಳು ಆದಷ್ಟು ಓದುವ ಕಡೆಗೆ ಸ್ವಲ್ಪ ಗಮನವನ್ನು ಕಡಿಮೆ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದ ಮೇಲೆ ಜಾಬ್ ನೋಟಿಫಿಕೇಷನ್ಗಳಾದದ್ದನ್ನು ಕೂಡ ನಾವು ವಿದ್ಯಾರ್ಥಿಗಳ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದ್ರ ಮೂಲಕ ಜಾಬ್ ನೋಟಿಫಿಕೇಷನ್ಗಳನ್ನು ಕೂಡ ಹೇಳ್ತಾ ಇದ್ದೀವಿ ಅದಾದ ನಂತರ ಲಾಕ್ಡೌನ್ ಟೈಮ್ ಸಮಯದಲ್ಲಿ ಆಗಿರ್ಬೋದು ಅಥವಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ಗಳು ಈಗ ನಡೀತಾ ಇದೆ ಬಟ್ ಬಿಫೋರ್ ದ ಎಕ್ಸಾಮ್ ಟೈಮ್ ಏನಿತ್ತು ಅಲ್ಲ ಆ ಟೈಮ್ನಲ್ಲಿಯೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಡಿಗ್ರಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಮೋಟಿವೇಶ್ನಲ್ ವೀಡಿಯೋಗಳನ್ನು ಕೂಡ ನಮ್ಮ ಅಕಾಡೆಮಿ ಹತ್ರ ಪ್ರೊವೈಡ್ ಮಾಡಿದ್ದೀವಿ ಸೊ ಇವತ್ತು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಅಕಾಡೆಮಿ ಮೂಲಕ ಈ ನಾಲ್ಕು ರೀತಿಯಾದಂಥ ವೀಡಿಯೋಗಳು ಸಿಗುತ್ತೆ ಇತ್ತೀಚೆಗೆ ಮತ್ತೊಂದು ದೊಡ್ಡ ಹೊಸ ಇನಿಸಿಯೇಟಿವ್ ಅನ್ನು ನಾವು ಪ್ರಾರಂಭ ಮಾಡಿಕೊಂಡಿರೋದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಟ್ರಿಕ್ಸ್ಗಳನ್ನು ಕೂಡ ಹೇಳ್ತಾ ಇದ್ದೀವಿ ಸೊ ಸಿಂಪಲ್ ಟ್ರಿಕ್ಸ್ ಸೀರೀಸನ್ನು ಕೂಡ ಪ್ರಾರಂಭ ಮಾಡಿಕೊಂಡಿರೋದು ಸ್ನೇಹಿತರೆ ಓಕೆ ಒಟ್ಟಾರೆ ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ನಾನು ಯಾವ ವಿಷಯವನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ನಾನು ವಿಷಯವನ್ನು ಅರ್ಥ ಮಾಡಿಕೊಂಡ ನಂತರ ನಿಮಗೆ ಅರ್ಥೈಸುವ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಪ್ರಾಮಟ್ ಆಗಿ ಮಾಡ್ತಾ ಇರ್ತೀನಿ ನಂತರ ನಮ್ಮ ಅಕಾಡೆಮಿ ಬೆಳೆಸಿರ್ತಕ್ಕಂಥವ್ರು ಯಾರು ಅಂತ ಕೇಳೋದಾದರೆ ನಮ್ಮ ಚಂದಾದಾರರು ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮ ವ್ಯೂವರ್ಸ್ ಜೊತೆಗೆ ನಮಗೆ ಸಪೋರ್ಟ್ ಅನ್ನು ಕೊಟ್ಟಿರೋದು ನನ್ನ ಫ್ರೆಂಡ್ಸ್ ಓಕೆ ಥ್ಯಾಂಕ್ಸ್ ಟು ಮೈ ಆಲ್ ಫ್ರೆಂಡ್ಸ್ ದೆನ್ ಥ್ಯಾಂಕ್ಸ್ ಟು ಯೂಟ್ಯೂಬರ್ಸ್ ಥ್ಯಾಂಕ್ಸ್ ಟು ಯೂಟ್ಯೂಬರ್ಸ್ ಅಂತ ಹೇಳ್ತೀನಿ ಬಿಕಾಸ್ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳನ್ನು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಯಾರಿದ್ದಾರೋ ಅವರೆಲ್ಲರೂ ಮೋಟಿವೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದು ತುಂಬ ಒಳ್ಳೆಯ ವಿಶ್ವ ನಮ್ಮೆಲ್ಲರೂ ಕೂಡ ಬೆಳೆದಂಥ ಯೂಟ್ಯೂಬರ್ಸ್ಗಳ ಮಧ್ಯೆ ನಾವು ಬೆಳೆಯುತ್ತಿರುವಂತಹ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಸೊ ಅಕ್ಷರ ಅಕಾಡೆಮಿ ನಮಗೆ ಪ್ರೋ ಪ್ರೋತ್ಸಾಹವನ್ನು ಕೊಟ್ಟಿದೆ ಆವಾಗವಾಗ ನಮ್ಮ ವಿಡಿಯೋಗಳಿಗೆ ಅಲ್ಲಿ ವೇಸ್ಟ್ ಅಂತ ಹೇಳ್ತಾ ಇರ್ತಾರೆ ಸಪೋರ್ಟನ್ನು ಮಾಡ್ತಾಯಿರ್ತಾರೆ ಸೊ ಥ್ಯಾಂಕ್ ಯು ಲಾಟ್ ಅಕ್ಷರ ಅಕಿ ಅಕಾಡೆಮಿಗೆ ನಮ್ಮ ಅಕಾಡೆಮಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಂತರ ಈರಣ್ಣ ಪಟನ್ ಶೆಟ್ಟಿ ಸರ್ ಅವರು ನಾನು ಎಸ್ ಡಿ ಎಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ವಿಡಿಯೋನ ಮಾಡಿದ್ದೆ ಎಸ್ ಡಿ ಎ ಬುಕ್ ಲಿಸ್ಟ್ ಅಂತ ಸೊ ಅದರಲ್ಲಿ ಅವರೇ ಜಿಯೋಗ್ರಫಿ ಬುಕ್ಕನ್ನು ಮೆನ್ಷನ್ ಮಾಡಿದ್ದೆ ಸೊ ಆ ವೀಡಿಯೋನ ಈರಣ್ಣ ಪಟನ್ ಶೆಟ್ಟಿ ಸರ್ ಅವರೇ ನೋಡ್ತಾರೆ ಅನ್ನೋದು ನಾನು ಖಂಡಿತ ಗಮನಕ್ಕೆ ಇರಲಿಲ್ಲ ಸೊ ಅವರು ಕೂಡ ನೋಡಿ ಆ ಬುಕ್ ಬಂದ ನಂತರ ನಾನು ತಿಳಿಸ್ತೀನಿ ಅಂತ ಹೇಳಿದರು ಸೊ ಹೇಳ್ತೀನಿ ಅಂತ ಹೇಳಿದರು ಸೊ ಹೇಳಿದ ತಕ್ಷಣ ಅದನ್ನು ಕೂಡ ನಮ್ಮ ಎಲ್ಲ ಓದುಗರಿಗೆ ನಾನು ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದೆ ಸೊ ಅದು ಕೂಡ ಒಂದು ಒಳ್ಳೆಯ ಮೂಮೆಂಟ್ ಆಗಿತ್ತು ದಟ್ಸ್ ಆಲ್ಸೋ ಇನ್ಸ್ಪಿರೇಷನ್ ನಾವು ಯಾವುದೋ ಒಂದು ವಿಷಯವನ್ನು ಯಾವುದಾದ್ರು ಒಬ್ಬ ಆಧಾರದ ಬುಕ್ ಹೇಳಿರ್ಬೋದು ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿ ಕಲಿತಾ ಇರ್ಬೋದು ಸೊ ಅಂಥ ವಿಷಯದಲ್ಲಿ ಅದೇ ವ್ಯಕ್ತಿಯಿಂದ ನಮಗೆ ರಿಸ್ಪಾನ್ಸ್ ಇತ್ತು ಅಂತಂದರೆ ತುಂಬಾ ಖುಷಿಯಾಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಅದೇ ರೀತಿಯಾಗಿ ಜಿ ಕೆ ಕನ್ನಡ ಟಿ ವಿ ಅವರು ಕೂಡ ಸಬ್ಸ್ಕ್ರೈಬ್ ಆ ಚಾನಲ್ದವರು ಕೂಡ ನಮಗೆ ಸಪೋರ್ಟನ್ನು ನೀಡಿದ್ದಾರೆ ಸೊ ಅವರಿಗೂ ಕೂಡ ಥ್ಯಾಂಕ್ ಯು ಅದೇ ರೀತಿಯಾಗಿ ಇತ್ತೀಚೆಗೆ ಜಾಬ್ ಮೇಕರ್ಸ್ ಆ್ಯಂಡ್ ಮೋರ್ ಯೂಟ್ಯೂಬರ್ಸ್ ಕೂಡ ನಮಗೆ ಆದಷ್ಟು ಸಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಅದಾದ ನಂತರ ನನ್ನ ಚಂದಾದಾರರಲ್ಲಿ ಕೆಲವೊಂದಿಷ್ಟು ವೀಕ್ಷಕರು ನನಗೆ ಅತಿ ವಿಶೇಷವಾದಂಥ ಕಾಮೆಂಟ್ಗಳನ್ನು ನೀಡುವ ಮೂಲಕವಾಗಿ ನಮ್ಮ ವಿಲ್ ಪವರ್ ಕೂತಿದಾಗೆಲ್ಲ ನಮ್ಮ ವಿಲ್ ಪವರನ್ನು ಬೂಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಒಂದೊಂದಾಗಿ ಅವರ ಕಮೆಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ಅವು ನಿಮಗೂ ಕೂಡ ಆಗಿರ್ಬೋದು ನಾವು ಯಾವಾಗ ಯಾವಾಗ ತಪ್ಪಿದ್ದೀನಿ ಅದನ್ನು ತಿದ್ದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ನಾವು ತಪ್ಪಿದಂಥ ತಪ್ಪುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ನಾವು ಹಳೆ ಕೆಲಸವನ್ನು ಮಾಡಿದಾಗ ನಮ್ಮನ್ನು ಅಪ್ ಮಾಡುವ ಕೆಲಸವನ್ನು ಕೂಡ ನಮ್ಮ ವೀಕ್ಷಕರು ಮಾಡಿದ್ದಾರೆ ಅಂತ ಹೇಳ್ತಾ ಕೂಡ ನಮ್ಮ ವೀಕ್ಷಕರು ಲೈಕ್ ಮಾಡಿರೋದು ಜೊತೆಗೆ ಅದರ ಜೊತೆಗೆ ಸರಳವಾದಂಥ ಟ್ರಿಕ್ಸ್ಗಳನ್ನು ಕೊಡ್ತೀವಿ ಇದೇ ರೀತಿಯಾದಂಥ ವೀಡಿಯೋಗಳನ್ನು ಹೆಚ್ಚು ಹೆಚ್ಚಾಗಿ ಕೊಡಿ ಅಂತ ಹೇಳುವ ಮೂಲಕವಾಗಿ ನಮ್ಮನ್ನು ಬೂಸ್ಟಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೌದಾ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಹ್ಯಾಂಡ್ ರೈಟಿಂಗನ್ನು ಸೂಪರ್ ಆಗಿದೆ ಅಂತ ಎಲ್ಲ ಹೇಳ್ಕೊಂಡಿರೋದು ಅದೇ ರೀತಿಯಾಗಿ ಕೆಲವು ತಪ್ಪುಗಳನ್ನು ಮಾಡಿದಾಗ ನಮ್ಮನ್ನು ತಿದ್ದುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದೆ ನಾನು ನಾನು ಎನ್ ಪಿ ಆರ್ ಮತ್ತು ಸಿ ಆರ್ ಎ ಸಿ ಎ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಸ್ನೇಹಿತರೆ ಅದರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಮ್ಯುನಿಟಿಗೂ ಕೂಡ ನಾನು ಹಾಡ್ ಮಾಡುವಂಥ ವಿಷಯಕ್ಕಾಗಿ ಈ ವಿಡಿಯೋನ ಮಾಡಿಲ್ಲ ಕೇವಲ ಓದುವ ವಿದ್ಯಾರ್ಥಿಗಳಿಗಾಗಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಆ ಪರ್ಸ್ಪೆಕ್ಟಿವಲ್ಲಿ ಮಾತ್ರ ವಿಡಿಯೋನ ಮಾಡಿದ್ದು ಅಂತ ಹೇಳಿದ್ದೆ ಸೊ ಅದಕ್ಕೂ ಕೂಡ ಮತ್ತೆ ಹೆಚ್ಚಾಗಿ ಇನ್ನೂ ಎನ್ ಆರ್ ಸಿ ಇ ಈ ಥರದ ಕಮೆಂಟ್ಗಳು ಕೂಡ ಬಂದಿರೋದು ನಂತರದಲ್ಲಿ ನೋಡೋದಾದರೆ ಉಮೇಶ್ ಸಿನ್ನೋರು ಕೂಡ ನಮ್ಮನ್ನು ಸಪೋರ್ಟ್ ಮಾಡುವ ಕೆಲಸವನ್ನು ಮಾಡಿದ್ರು ವಿಡಿಯೋನ ನಾನು ಫ್ರೆಂಡ್ಸ್ಗಳೆಲ್ಲ ಸೇರ್ ಮಾಡ್ತೀನಿ ಅಂತ ಹೇಳಿರೋದು ಆಮೇಲೆ ಸಿಲೆಬಸ್ ಏನು ಅನ್ನೋದನ್ನ ನಮ್ಮ ವಿಡಿಯೋ ಮೂಲಕ ಅವ್ರಿಗೆ ಅರ್ಥ ಆಯಿತು ಅಂತ ಹೇಳಿದ್ರು ಸೊ ಅದ್ರ ಮೂಲಕ ನಮಗೆ ಏನಾಗುತ್ತೆ ಅಂತಂದ್ರೆ ನಾವು ಮಾಡಿರ್ತಕ್ಕಂತಹ ಕೆಲಸ ಇದ್ದದ್ದು ವೀಕ್ಷಕರೇ ವೀಕ್ಷಕರಿಗೆ ಮುಟ್ತಾ ಇದೆಯಾ ಅನ್ನೋದು ಇಂಥ ಕಾಮೆಂಟ್ಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿರೋದು ಥ್ಯಾಂಕ್ ಯು ಅದೇ ರೀತಿಯಾಗಿ ಬಹಳಷ್ಟು ಸಾರಿ ಅತಿ ಹೆಚ್ಚು ವಿಡಿಯೋಗಳಿಗೆ ಮಹಂತೇಶ್ ಮಹಾಂತೇಶ್ ಅನ್ನೋರು ಕೂಡ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುವ ಮೂಲಕವಾಗಿ ಕಮೆಂಟನ್ನು ಹೇಳ್ತಿರ್ತಾರೆ ನಮ್ಮ ವಿಡಿಯೋಗಳ ತಪ್ಪನ್ನು ಹೇಳ್ತಿರ್ತಾರೆ ಆಮೇಲೆ ವಿಷಯ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇತ್ತೀಚೆಗೆ ಒಬ್ಬ ಹೇಳಿರೋದು ನನಗೇನಂತಂದರೆ ನೀವು ಟೀಚಿಂಗ್ ಅಕಾಡೆಮಿ ಅದರ ಮೂಲಕ ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರು ನನಗೆ ನನ್ನ ವಿದ್ಯಾರ್ಥಿಗಳು ಈ ಒಂದು ನಾವು ಮಾಡುವಂಥ ಕೆಲಸದ ಮೂಲಕವಾಗಿ ಅವರಿಗೆ ಅನುಕೂಲ ಆದರೆ ಅದಕ್ಕಿಂತ ಹೆಚ್ಚಿನ ಅರ್ನ್ ನನಗೆ ಯಾವುದೂ ಇಲ್ಲ ಓಕೆ ಈ ಒಂದು ಅಕಾಡೆಮಿಯ ಮೂಲಕ ನಾವು ಖುಷಿಯಾಗಿ ಅಕಾಡೆಮಿಯಲ್ಲಿ ಸರ್ವ್ ಮಾಡೋದು ನನಗೆ ಖುಷಿ ಇದೆ ಅದುವೇ ನನ್ನ ಅರ್ನ್ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ರೈಟ್ ನೆಕ್ಸ್ಟ್ ಒನ್ ಕೆಲವು ಟೈಮಲ್ಲಿ ನಾವು ಕೆಲವು ವಿಡಿಯೋಗಳನ್ನು ಮಾಡಿದಾಗ ನಾವು ಹೆದರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಥವಾ ಗಾಬರಿ ಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂದನು ಕೂಡ ಕಾಮೆಂಟ್ ಆಗಿದ್ದರು ಬಿಕಾಸ್ ನಾನು ಎಪ್ಪಡಿ ಎಸ್ ಟಿ ಎರಡು ಪರೀಕ್ಷೆಗಳು ಕೂಡ ರದ್ದಾಯಿತಾ ಅಂತೇಳಿ ಒಂದು ವಿಡಿಯೋನ ಮಾಡಿದೆ ಸ್ನೇಹಿತರೆ ಅದಕ್ಕೆ ಆ ರೀತಿಯಾದಂಥ ಪ್ರತಿಕ್ರಿಯೆ ಕೂಡ ಬಂದಿತ್ತು ಸೊ ಅಂಜಿಸುವ ಪ್ರಯತ್ನ ಇರಲಿಲ್ಲ ನಾನು ಬದಲಾಗಿ ಅವರ ಭಯವನ್ನು ಹೊರಗೆ ಹೊರಹಾಕುವ ಪ್ರಯತ್ನವನ್ನು ನಾನು ಆ ವಿಡಿಯೋ ತ್ರೂ ಮಾಡಿದ್ದೆ ನಂತರ ಇತ್ತೀಚೆಗೆ ನನಗೆ ಒಂದು ಮೆಸೇಜ್ ಬಂದಿರೋದು ಏನು ಅಂತಂದರೆ ಒಬ್ಬ ಅಂಧ ವಿದ್ಯಾರ್ಥಿ ಹೇಳ್ತಾರೆ ನಿಮ್ಮ ವಿಡಿಯೋಗಳ ಮೂಲಕವಾಗಿ ನಮಗೆ ಅನುಕೂಲ ಆಗಿದೆ ಜೊತೆಗೆ ನೆಟ್ ಮತ್ತು ಯು ಜಿ ಸಿ ಯ ನೆಟ್ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಸೆಟ್ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಥ ವಿಡಿಯೋಗಳನ್ನು ಮಾಡಿ ಅಂತ ಸ್ನೇಹಿತರೆ ಖಂಡಿತವಾಗಿಯೂ ಅಂಧ ವಿದ್ಯಾರ್ಥಿಗಳು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾವುದೋ ಕರ್ಣಿಯ ಮೂಲಕ ಹೇಳ್ತಾ ಇದ್ದಾರೆ ಆ ರೀತಿಯಾಗಿ ಅಲ್ಲ ಬದಲಾಗಿ ಯಾ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನಾವು ಸಮಾನ ದೃಷ್ಟಿಯಿಂದ ನೋಡ್ತೀವಿ ಜೊತೆಗೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದಾದರೆ ನಾವು ಇರುವಂಥ ಫೆಸಿಲಿಟಿಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಕೇವಲ ಆಡಿಯೋ ಮೂಲಕ ನಿಮಗೆ ಅದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಗಮನಕ್ಕುಂಟು ಸೊ ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಖಂಡಿತವಾಗಿಯೂ ಅಂಥ ವಿಡಿಯೋಗಳನ್ನು ಕೂಡ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಎಷ್ಟು ನನಗೆ ಗೊತ್ತಲ್ಲ ಆ ವಿಷಯವನ್ನು ವಿಡಿಯೋದ ಮೂಲಕ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವರ್ಷದ ಉದ್ದಕ್ಕೂ ನನ್ನ ಈ ಒಂದು ಜರ್ನಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ನನ್ನ ಕಲೀಗ್ಸ್ ನನ್ನ ಸ್ಟೂಡೆಂಟ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಮೈ ಫ್ಯಾಮಿಲಿ ಮತ್ತು ನನ್ನ ವೀವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಥ್ಯಾಂಕ್ ಯು